ಸವಿತಾ ಸಮಾಜವು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತೀರಾ ಹಿಂದೆ ಉಳಿದಿದ್ದು ಸವಿತಾ ಸಮಾಜವು ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಿಕೊಂಡಿದ್ದರೂ ಸಹ ಮೂಲ ಪುರುಷ ಸವಿತಾ ಮಹರ್ಷಿಗಳು ಆಗಿದ್ದಾರೆ. ಇಂತಹ ಶೋಷಿತ ಸಮಾಜದ ಏಳಿಗೆಗೆ ಸರ್ಕಾರಗಳು ಶ್ರಮವಹಿಸಬೇಕಾಗಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ಅವರು ತಾಲೂಕು ಆಡಳಿತದಿಂದ ಸವಿತಾ ಮಹರ್ಷಿ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಲವಾರು ವರ್ಷಗಳ ಹಿಂದೆ ಇದ್ದ ಮಹನೀಯರಲ್ಲೊಬ್ಬರಾದ ಸವಿತಾ ಮಹರ್ಷಿಯು ಆಯುಷ್ಯ ಕರ್ಮದ ಮೂಲಕ ಜನರಿಗೆ ಚಿಕಿತ್ಸೆ ನೀಡುತ್ತಿದ್ದರು. ಅವರ ಆದರ್ಶಗಳನ್ನು ಇಂದು ಸವಿತಾ ಸಮಾಜದ ಬಂಧುಗಳು ನಡೆಸಿಕೊಂಡು ಬರುತ್ತಿದ್ದಾರೆ ಎಂದರು. ನಿರುಪಾದೆಪ್ಪ ಗೂಡಿಹಾಳ್ ವಕೀಲ್ ಮಾತನಾಡಿ, ಸವಿತಾ ಸಮಾಜ ಯಾವುದು ಅಮಂಗಳ ಎಂದು ತಿಳಿದುಕೊಳ್ಳುತ್ತದೋ ಅದನ್ನು ಮಂಗಳವಾಗಿ ತಿಳಿದುಕೊಳ್ಳುತ್ತದೆ. ಯಾವುದೇ ಸಮಾಜವನ್ನು ನಿರ್ಲಕ್ಷ್ಯ ಮಾಡಿದ ಈ ವ್ಯವಸ್ಥೆಯಲ್ಲಿ ಆ ಸಮಾಜವೇ ಶ್ರೇಷ್ಠವೆಂದು ತಿಳಿದುಕೊಳ್ಳುತ್ತದೆ. ಅದೇ ರೀತಿ ಸವಿತಾ ಮಹರ್ಷಿಗಳು ಚತುರ್ವೇದಗಳಲ್ಲಿ ಒಂದಾದ ಸಾಮವೇದವನ್ನು ರಚಿಸಿದರು. ಸಾಮವೇದ ಮೂಲಕ ಸಂಗೀತದ ಸಾರಥ್ಯವನ್ನು ದೇವಾನುದೇವತೆಗಳಿಗೆ ಆಯುಷ್ಯ ಕರ್ಮದ ಮೂಲಕ ಮಾಡಿದ್ದರು. ಈ ಸಂದರ್ಭದಲ್ಲಿ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ ಶಿವನ್ಗೌಡ ಗೊರೆಬಳ್, ನಯೋಪ್ರ ಅಧ್ಯಕ್ಷ ಮಧ್ವರಾಜ್ ಆಚಾರ್ಯ, ಈಡಿಗ ಸಮಾಜದ ಎಂಎಸ್ ಶ್ರೀನಿವಾಸ್, ಉಪ್ಪಾರ ಸಮಾಜದ ಹನುಮೇಶ್ ಸಾಲ್ಗುಂದ, ಕಾರ್ಯದರ್ಶಿ ರಮೇಶ್ ವಕೀಲ್, ಉಪಾಧ್ಯಕ್ಷ ವೆಂಕಟೇಶ್ ಗಸ್ತಿ, ಸದಸ್ಯರಾದ ಶೇಖರ್, ಮಹೇಶ್, ಲೋಕೇಶ್, ಬಾಲು, ಬಸವರಾಜ್, ನಾಗೇಶ್ ರಾಯಚೂರ್, ತೇಜು ಕುಮಾರ್, ರಾಘವೇಂದ್ರ, ಆನಂದ್ ಕುಮಾರ್, ಹಂಪಣ್ಣ ಸೇರಿದಂತೆ ಇತರರು ಇದ್ದರು.